ಯಾವುದು ಒಳ್ಳೆಯದು? ಕೆಲವು ವಿಷಯಗಳಲ್ಲಿ ಉಲಿ ಲಿಪಿಯೇ ಒಳ್ಳೆಯದೆಂದು ನಮಗೆ ಅನಿಸಬಹುದು, ಆದರೆ ಬೇರೆ ಕೆಲವು ವಿಷಯಗಳಲ್ಲಿ ಉಲಿ ಲಿಪಿಗಿಂತಲೂ ಪದಲಿಪಿಯೇ ಒಳ್ಳೆಯದೆಂದು ಅನಿಸಲು ಸಾಧ್ಯವಿದೆ. ಉಲಿ ಲಿಪಿಯನ್ನು ಕಲಿಯುವುದು ಸುಲಭ, ಅದಕ್ಕಾಗಿ 50 100 ಗುರುತುಗಳನ್ನು ತಿಳಿದುಕೊಂಡರೆ ಸಾಕು. ಆದರೆ ಪದಲಿಪಿಯನ್ನು ಕಲಿಯಬೇಕಿದ್ದಲ್ಲಿ 1000 ಗುರುತುಗಳನ್ನು ಮತ್ತು ಅವುಗಳ ಅರ್ಥಗಳನ್ನು ಕಲಿತುಕೊಳ್ಳಬೇಕಾಗುತ್ತದೆ. ಪದಲಿಪಿಯನ್ನು ಅಚ್ಚು ಹಾಕುವುದು ಕಷ್ಟ, ಏಕೆಂದರೆ ಅದಕ್ಕಾಗಿ ಅಚ್ಚುಕೂಟದವರು 1000 ಮೊಳೆಗಳನ್ನು ತಯಾರಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ. ಆದರೆ ಆ ರೀತಿ ಕಷ್ಟಪಟ್ಟುದರಿಂದ ಒಂದು ಪ್ರಯೋಜನವೂ ಇದೆ. ಪದಲಿಪಿಯಲ್ಲಿ ಗುರುತುಗಳಿಗೆ ನೇರವಾದ ಅರ್ಥಗಳಿವೆಯಾದ ಕಾರಣ ಅದನ್ನು ಬೇರೆ ಬೇರೆ ನುಡಿಗಳನ್ನು ಆಡುವ ಜನರು ಬಳಸಬಲ್ಲರು. ಯಾಕೆಂದರೆ ಇಂತಹ ನುಡಿಗಳ ನಡುವೆ ಪದಗಳ ಉಚ್ಚಾರಣೆಯಲ್ಲಿ ಕಾಣಿಸುವ ಹಲವು ರೀತಿಯ ವ್ಯತ್ಯಾಸಗಳು ಬರಹದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಪದಲಿಪಿಯ ಈ ಗುಣದಿಂದಾಗಿ ಅಂತಹದೊಂದು ಲಿಪಿಯನ್ನು ಬಳಸುತ್ತಿರುವ ಚೈನೀಸ್ ಜನರಿಗೆ ಒಂದು ದೊಡ್ಡ ಅನುಕೂಲತೆ ದೊರಕಿದೆ. ದೂರ ದೂರದ ಊರುಗಳಲ್ಲಿರುವ ಅಲ್ಲಿನ ಜನರಲ್ಲಿ ಒಬ್ಬರ ಮಾತನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಾರರಾದರೂ ಒಬ್ಬರು ಬರೆದುದನ್ನು ಇನ್ನೊಬ್ಬರು ಓದಿ ತಿಳಿಯಬಲ್ಲರು. ಉದಾಹರಣೆಗಾಗಿ, ಮಂದಾರಿನ್ ಎಂಬ ಚೈನೀಸ್ ನುಡಿಯನ್ನು ಆಡುವ ವ್ಯಕ್ತಿ ತನ್ನ ನುಡಿಯಲ್ಲಿ ಬರೆದ ಕಾಗದವನ್ನು ಕೆಂಟೋನೀಸ್ ಎಂಬ ಇನ್ನೊಂದು ಚೈನೀಸ್ ನುಡಿಯನ್ನಾಡುವ ವ್ಯಕ್ತಿ ಸುಲಭವಾಗಿ ಓದಿ ಅರ್ಥ ಮಾಡಿಕೊಳ್ಳಬಲ್ಲನು. ಆದರೆ ಆತ ಆ ಕಾಗದವನ್ನು ತನ್ನದೇ ಆದ ಕೆಂಟೋನೀಸ್ ನುಡಿಯಲ್ಲಿ ಓದುತ್ತಾನಲ್ಲದೆ ಮಂದಾರಿನ್ ನುಡಿಯಲ್ಲಿ ಓದುವುದಿಲ್ಲ. ನಿಜಕ್ಕೂ ಮಂದಾರಿನ್ನವನು ತನ್ನ ನುಡಿಯಲ್ಲಿ ಮಾತನಾಡ ಹೊರಟನಾದರೆ ಅವನಾಡಿದ ಒಂದೇ ಒಂದು ಮಾತು ಕೆಂಟೋನೀಸ್ನವನಿಗೆ ಅರ್ಥವಾಗಲಾರದು. ನಮ್ಮ ದೇಶದಲ್ಲೂ ಇಂತಹ ಪದಲಿಪಿಯೊಂದು ಬಳಕೆಯಲ್ಲಿದ್ದರೆ 100 to 25 ಮಂದಿಯಾದರೂ ಒಬ್ಬರು ಬರೆದುದನ್ನು ಇನ್ನೊಬ್ಬರು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ಆಗಬಹುದಿತ್ತು. ಉದಾಹರಣೆಗಾಗಿ, ತಮಿಳಿನಲ್ಲಿ ಬರೆದ ಕಾಗದವನ್ನು ತಮಿಳು ಬಾರದ ಕನ್ನಡಿಗರು ಕನ್ನಡದಲ್ಲಿ ಓದಿ ಅರ್ಥ ಮಾಡಿಕೊಳ್ಳಬಹುದಿತ್ತು. ಮಾತು ಮೊದಲು ಬರಹ ಅನಂತರ. ನುಡಿಯೊಂದರ ಚರಿತ್ರೆಯಲ್ಲಿ ಮೊದಲು ಕಾಣಿಸುವುದು ದಿನ ಬಳಕೆಯ ಮಾತಲ್ಲದೆ ಬರಹವಲ್ಲ. ಕನ್ನಡಿಗರ ಮಾತನ್ನು ಬರಹಕ್ಕಿಳಿಸುವ ಕೆಲಸ ಹೆಚ್ಚೆಂದರೆ 2000 ವರ್ಷಗಳಷ್ಟು ಹಿಂದೆ ನಡೆದಿರಬಹುದು. ಕನ್ನಡಿಗರ ಮಾತು ಇದಕ್ಕಿಂತಲೂ ಕೆಲವು 1000 ವರ್ಷಗಳಷ್ಟಾದರೂ ಹಿಂದೆಯೇ ಸ್ವತಂತ್ರ ನುಡಿಯಾಗಿ ಬಳಕೆಯಲ್ಲಿದ್ದಿರಬೇಕು. ನುಡಿಗಳಿಗೆ ಲಿಪಿಯನ್ನು ಅಳವಡಿಸುವ ಕೆಲಸವು ಹೆಚ್ಚೆಂದರೆ 5000 ವರ್ಷಗಳಷ್ಟು ಹಳೆಯದೆಂಬುದನ್ನು ನಾವು ಮೇಲೆ ನೋಡಿರುವೆವು. ನುಡಿಗಳ ಇರವು ಇದಕ್ಕಿಂತಲೂ ಎಷ್ಟೋ ಮಿಲಿಯ ವರ್ಷಗಳಷ್ಟು ಹಳೆಯದು. ಮಾನವನು ಮಂಗನಿಂದ ಬೇರಾದಾಗಲೇ ಅವನಲ್ಲಿ ನುಡಿಯೂ ಹುಟ್ಟಿಕೊಂಡಿರಬೇಕು. ನುಡಿಗಳ ಚರಿತ್ರೆ ಮತ್ತು ಬರಹಗಳ ಚರಿತ್ರೆಗಳ ನಡುವೆ ಯಾವ ಸಂಬಂಧವೂ ಇಲ್ಲ. ಭಾರತದಲ್ಲಿ ಬಳಕೆಯಲ್ಲಿರುವ ನುಡಿಗಳು ಇಂಡೋ ಯುರೋಪಿಯನ್, ದ್ರಾವಿಡ, ಮುಂಡ ಮತ್ತು ಟಿಬೆಟೋ ಬರ್ಮನ್ ಎಂಬ 4 ಮುಖ್ಯ ಮೂಲಗಳಿಂದ ಬೆಳೆದು ಬಂದಿವೆ. ಆದರೆ ಭಾರತದ ನುಡಿಗಳು ಬಳಸುವ ಬರಹಗಳು ಈ 4 ಮೂಲಗಳಿಂದ ಬೆಳೆದು ಬಂದಿಲ್ಲ. ಭಾರತದ ಹೆಚ್ಚಿನ ನುಡಿಗಳು ಒಂದೇ ಲಿಪಿಯನ್ನು ತಮ್ಮ ಬರಹಕ್ಕೆ ಅಳವಡಿಸಿಕೊಂಡಿವೆ. ಅದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೊದಲಿಗೆ ಪ್ರಾಕೃತವನ್ನು ಮತ್ತು ಅನಂತರ ಸಂಸ್ಕೃತ ಮತ್ತು ಪಾಲಿ ನುಡಿಗಳನ್ನು ಬರೆಯುವುದಕ್ಕಾಗಿ ಬಳಕೆಗೆ ಬಂದಿದ್ದ ಬ್ರಾಹ್ಮಿ ಲಿಪಿ. ಭಾರತದ ಹೊರಗಿರುವ ಟಿಬೆಟನ್, ಬರ್ಮೀಸ್, ಥಾಯಿ, ಕಂಬೋಡಿಯನ್, ಮಂಗೋಲಿಯನ್ ಮೊದಲಾದ ಬೇರೆ ಹಲವು ನುಡಿಗಳು ಈ ಲಿಪಿಯನ್ನೇ ಬಳಸಿ ತಮ್ಮ ಬರಹಗಳನ್ನು ಬೆಳೆಸಿಕೊಂಡಿವೆ. ಆದರೆ ಈ ಎಲ್ಲ ನುಡಿಗಳಿಗೂ ಮೂಲ ಒಂದೇ ಅಲ್ಲ. ಇಂಡೋ ಯುರೋಪಿಯನ್ ಕುಟುಂಬಕ್ಕೆ ಸೇರಿದ ಸಿಂಧಿ, ಕಾಶ್ಮೀರಿ, ಉರ್ದು ಮೊದಲಾದ ಬೇರೆ ಕೆಲವು ನುಡಿಗಳು ಪರ್ಷಿಯನ್, ಅರೇಬಿಕ್ ಮೂಲದ ಲಿಪಿಯನ್ನು ಬಳಸುತ್ತಿವೆ. ಟಿಬೆಟೋ ಬರ್ಮನ್ ಕುಟುಂಬಕ್ಕೆ ಸೇರಿದ ಭಾರತದ ಕೆಲವು ನುಡಿಗಳು ರೋಮನ್ ಲಿಪಿಯನ್ನೇ ತಮ್ಮ ಬರಹಕ್ಕಾಗಿ ಅಳವಡಿಸಿಕೊಂಡಿವೆ. ಬ್ರಾಹ್ಮಿ, ರೋಮನ್ ಮತ್ತು ಪರ್ಷಿಯನ್ ಅರೇಬಿಕ್ಗಳೆಂಬ ಈ 3 ಲಿಪಿಗಳು ಮೆಸೊಪೊಟೇಮಿಯಾದ ಸುಮೇರಿಯನ್ ಲಿಪಿಯಿಂದಲೇ ಬೆಳೆದು ಬಂದಿವೆ ಎಂಬುದಾಗಿ ಹೆಚ್ಚಿನ ವಿದ್ವಾಂಸರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ.
ಆದರೆ ಭಾರತದ ಬ್ರಾಹ್ಮಿ ಲಿಪಿಗೆ ಸಿಂಧು ಕಣಿವೆಯಲ್ಲಿ ದೊರೆತಿರುವ ಹರಪ್ಪ ಮಂಜದಾರೋ ಬರವೇ ಮೂಲವೆಂಬುದಾಗಿ ವಾದಿಸುವವರು ಕೆಲವು ಮಂದಿ ಇದ್ದಾರೆ. ಹಲವು ನುಡಿಗಳು ಒಂದೇ ಲಿಪಿಯನ್ನು ಬರಕ್ಕಾಗಿ ಬಳಸುತ್ತಿರಲು ಸಾಧ್ಯವಿದೆ. ಉದಾಹರಣೆಗಾಗಿ ಇಂಗ್ಲಿಷ್, ಫ್ರೆಂಚ್, ಜರ್ಮನ್ ಮೊದಲಾದ ಯುರೋಪಿನ ಹಲವು ನುಡಿಗಳು ರೋಮನ್ ಲಿಪಿಯನ್ನು ಬಳಸುತ್ತಿವೆ. ಭಾರತದಲ್ಲಿ ಸಂಸ್ಕೃತ ಮಾತ್ರವಲ್ಲದೆ ಹಿಂದಿ, ಮರಾಠಿ, ನೇಪಾಳಿ ಮೊದಲಾದ ಬೇರೆ ಕೆಲವು ನುಡಿಗಳು ನಾಗರಿ ಲಿಪಿಯನ್ನು ಬಳಸುತ್ತಿವೆ. ಒಂದೇ ನುಡಿ ಹಲವು ಲಿಪಿಗಳನ್ನು ಬಳಸುತ್ತಿರಲು ಸಾಧ್ಯವಿದೆ. ಕೊಂಕಣಿ ನುಡಿ ಕರ್ನಾಟಕದಲ್ಲಿ ಕನ್ನಡ ಲಿಪಿಯನ್ನು, ಕೇರಳದಲ್ಲಿ ಮಲಯಾಳ ಲಿಪಿಯನ್ನು ಮತ್ತು ಗೋವಾದಲ್ಲಿ ನಾಗರಿ ಹಾಗೂ ರೋಮನ್ ಲಿಪಿಗಳನ್ನು ಬಳಸುತ್ತದೆ. ಸಿಂಧಿ ನುಡಿಯನ್ನು ಕೆಲವರು ಪರ್ಷಿಯನ್ ಲಿಪಿಯಲ್ಲಿ ಬರೆಯುತ್ತಾರೆ ಮತ್ತು ಬೇರೆ ಕೆಲವರು ನಾಗರಿ ಲಿಪಿಯಲ್ಲಿ ಬರೆಯುತ್ತಾರೆ. ಒಂದೇ ಬರಹದಲ್ಲೂ ಹಲವು ಲಿಪಿಗಳು ಸೇರಿರಲು ಸಾಧ್ಯವಿದೆ. ಉದಾಹರಣೆಗಾಗಿ ಜಾಪನೀಸ್ ಬರಹದಲ್ಲಿ ಕಂಜಿ, ಹಿರಗನ ಮತ್ತು ಕಥಕನ ಎಂಬ ಮೂರು ಲಿಪಿಗಳು ಬಳಕೆಯಾಗುತ್ತವೆ. ಇವುಗಳೊಂದಿಗೆ ಕೆಲವು ಸಂದರ್ಭಗಳಲ್ಲಿ ಸಿಡಿ, ಡಿವಿಡಿ ಮೊದಲಾದ ಪದಗಳನ್ನು ಬಳಸುವಲ್ಲಿ ರೋಮನ್ ಲಿಪಿಯು ಬಳಕೆಯಾಗುತ್ತವೆ. ಇವುಗಳಲ್ಲಿ ಚೈನೀಸ್ನಿಂದ ಬಂದ ಕಂಜಿ ಲಿಪಿ ಒಂದು ಪದಲಿಪಿ. ಹಿರಗನ ಮತ್ತು ಕಥಕನ ಲಿಪಿಗಳು ಉಲಿಕಂತೆಯನ್ನು ಸೂಚಿಸುವ ಉಲಿ ಲಿಪಿಗಳು. ರೋಮನ್ ಲಿಪಿ ಮೇಲೆ ಸೂಚಿಸಿದ ಹಾಗೆ ನೇರವಾಗಿ ಉಲಿಗಳನ್ನು ಸೂಚಿಸುವ ಉಲಿ ಲಿಪಿ. ಜಾಪನೀಸ್ ಬರಹದಲ್ಲಿ ಹೆಚ್ಚಿನ ನಾಮಪದಗಳು ಮನೆ, ಹಸು, ತಂದೆ, ಅಣ್ಣ ಮೊದಲಾದವು ಕ್ರಿಯಾಪದಗಳು ಮತ್ತು ಗುಣಪದಗಳು ಕಂಜಿ ಲಿಪಿಯಲ್ಲಿರುತ್ತವೆ. ಆದರೆ ಈ ಪದಗಳೊಂದಿಗೆ ಬರುವ ಒಟ್ಟು ಪ್ರತ್ಯಯಗಳು ಹಿರಗನ ಲಿಪಿಯಲ್ಲಿರುತ್ತವೆ. ಬೇರೆ ನುಡಿಗಳಿಂದ ಇತ್ತೀಚೆಗೆ ಎರವಲಾಗಿ ಪಡೆದ ಪದಗಳು ಕಥಕನ ಲಿಪಿಯಲ್ಲಿರುತ್ತವೆ. ಬಳಕೆಯಲ್ಲಿರುವ ಲಿಪಿಯನ್ನು ಬಿಟ್ಟುಕೊಟ್ಟು ಬೇರೊಂದು ಲಿಪಿಯನ್ನು ತಮ್ಮ ನುಡಿಗೆ ಅಳವಡಿಸಿಕೊಳ್ಳುವುದು ಅಷ್ಟೊಂದು ಕಷ್ಟದ ಕೆಲಸವೇನಲ್ಲ. ಹಲವು ನುಡಿಗಳಲ್ಲಿ ಇಂಥ ಮಾರ್ಪಾಡುಗಳು ನಡೆದಿವೆ ಮತ್ತು ಈಗಲೂ ನಡೆಯುತ್ತಿವೆ. ಉದಾಹರಣೆಗಾಗಿ ಮಲಯಾಳ ಬರಹದ ಚರಿತ್ರೆಯಲ್ಲಿ ಮೊದಲಿದ್ದ ಒಟ್ಟೆಳುತ್ತು ಲಿಪಿಯನ್ನು ಬಿಟ್ಟುಕೊಟ್ಟು ಗ್ರಂಥ ಲಿಪಿಯನ್ನು ಬಳಸಿಕೊಳ್ಳುವ ಮಾರ್ಪಾಡು ನಡೆದಿದೆ. ಮೊದಲಿಗೆ ಮಲಯಾಳ ಬರಹದಲ್ಲಿ ಒಟ್ಟೆಳುತ್ತು ಲಿಪಿಯನ್ನು ಬಳಸಲಾಗುತ್ತಿತ್ತು. ಈ ಲಿಪಿಯಲ್ಲಿ ಖ ಛ ಠ ಥ ಫ ಗ ಜ ಡ ದ ಬ ಘ ಝ ಡ ಧ ಭ ಮೊದಲಾದ ಗುರುತುಗಳಿರಲಿಲ್ಲ. ನಿಜಕ್ಕೂ ಮಲಯಾಳ ನುಡಿಯ ಪದಗಳನ್ನು ಬರೆಯಲು ಅವುಗಳ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಸಂಸ್ಕೃತದಿಂದ ಎರವಲಾಗಿ ಪಡೆದ ಪದಗಳನ್ನು ಸಂಸ್ಕೃತದಲ್ಲಿರುವ ಹಾಗೆಯೇ ಬರೆಯಲು ಇಂಥ ಗುರುತುಗಳು ಬೇಕಾಗಿದ್ದುವು. 17ನೇ ಶತಮಾನದ ಹೊತ್ತಿಗೆ ಮಲಯಾಳಿ ಸಾಹಿತ್ಯದಲ್ಲಿ ಬ್ರಾಹ್ಮಣರ ಪ್ರಾಬಲ್ಯ ಹೆಚ್ಚಾಯಿತು. ಈ ಬರಹಗಾರರಿಗೆ ತಮ್ಮ ಬರಹಗಳಲ್ಲಿ ಸಂಸ್ಕೃತ ಪದಗಳನ್ನು ಸಂಸ್ಕೃತದಲ್ಲಿರುವ ಹಾಗೆಯೇ ಬರೆಯುವುದು ಅವಶ್ಯವೆಂದು ತೋರತೊಡಗಿತು. ಇದಕ್ಕಾಗಿ ಅವರು ಒಟ್ಟೆಳುತ್ತು ಲಿಪಿಯನ್ನೇ ಬಿಟ್ಟುಕೊಟ್ಟು ಅದಕ್ಕೆ ಬದಲಾಗಿ ಇದುವರೆಗೆ ಸಂಸ್ಕೃತದ ಮಂತ್ರ, ಕಾವ್ಯ, ಸೂತ್ರ ಮೊದಲಾದವನ್ನು ಬರೆಯಲು ಬಳಕೆಯಾಗುತ್ತಿದ್ದ ಗ್ರಂಥಲಿಪಿಯನ್ನು ಮಲಯಾಳದ ಕಾವ್ಯಗಳನ್ನು ಬರೆಯುವುದಕ್ಕಾಗಿಯೂ ಬಳಸತೊಡಗಿದರು. ಇವತ್ತಿನ ಮಲಯಾಳ ಬರಹ ಇದೇ ಗ್ರಂಥಲಿಪಿಯ ಮುಂದುವರಿಕೆಯಾಗಿದೆ. ಮಣಿಪುರಿ ಬರಹದ ಚರಿತ್ರೆಯಲ್ಲೂ ಮೊದಲಿದ್ದ ಮಣಿಪುರಿ ಲಿಪಿಯನ್ನು ಬಿಟ್ಟುಕೊಟ್ಟು ಬಂಗಾಳಿ ಲಿಪಿಯನ್ನು ಬಳಸಿಕೊಳ್ಳುವಂತಹ ಮಾರ್ಪಾಡೊಂದು ನಡೆದಿದೆ. ಬಂಗಾಳದ ವೈಷ್ಣವ ಪಂಥವನ್ನು ಮಣಿಪುರಿ ಜನರು ತಮ್ಮದಾಗಿಸಿಕೊಂಡ ಸಮಯದಲ್ಲಿ ಈ ಮಾರ್ಪಾಡು ನಡೆಯಿತು. ಇವತ್ತು ಹಳೆ ಮಣಿಪುರಿ ಲಿಪಿಯನ್ನು ಮಕ್ಕಳಿಗೆ ಕಲಿಸುವ ಪ್ರಯತ್ನ ಮತ್ತು ಆ ಮೂಲಕ ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಅಲ್ಲಿನ ಶಾಲೆಗಳಲ್ಲಿ ನಡೆಯುತ್ತಿದೆ. ಸುಮಾರು 75 ವರ್ಷಗಳಷ್ಟು ಹಿಂದೆ ಟರ್ಕಿಷ್ ಬರಹದಲ್ಲಿ ಅರೇಬಿಕ್ ಮೂಲದ ಲಿಪಿಯನ್ನು ಬಳಸಲಾಗುತ್ತಿತ್ತು. ಆದರೆ ಆ ಲಿಪಿ ಟರ್ಕಿಷ್ ನುಡಿಗೆ ಅನುಕೂಲವಾಗಿರಲಿಲ್ಲ. ಇದಲ್ಲದೆ ಅರೇಬಿಕ್ನಿಂದ ಎರವಲಾಗಿ ಬಂದ ಪದಗಳನ್ನು ಅರೇಬಿಕ್ನಲ್ಲಿ ಇರುವ ಹಾಗೆಯೇ
ಬರೆಯಬೇಕೆಂಬ ನಿಯಮವೂ ಆ ಲಿಪಿಯ ಬಳಕೆಯಲ್ಲಿದ್ದ ಕಾರಣ ಟರ್ಕಿಶ್ ಬರಹದಲ್ಲಿ ಹಲವಾರು ಸ್ಪೆಲ್ಲಿಂಗ್ ಸಮಸ್ಯೆಗಳು ತುಂಬಿಕೊಂಡಿದ್ದುವು. ಇದರಿಂದಾಗಿ ಆ ಬರಹವನ್ನು ಕಲಿಯುವ ಮತ್ತು ಬಳಸುವ ಕೆಲಸ ಬಹಳ ಕ್ಲಿಷ್ಟವಾದುದಾಗಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಾಗಿ ಅರೇಬಿಕ್ ಮೂಲದ ಲಿಪಿಯನ್ನು ಬಿಟ್ಟುಕೊಟ್ಟು ಹೆಚ್ಚು ಸ್ಪೆಲ್ಲಿಂಗ್ ಸಮಸ್ಯೆಯ ಉಂಟು ಮಾಡದಿರುವ ರೋಮನ್ ಲಿಪಿಯನ್ನು ಟರ್ಕಿಶ್ ನುಡಿಗೆ ಅಳವಡಿಸಿಕೊಳ್ಳುವ ನಿರ್ಧಾರವನ್ನು ಮಾಡಲಾಯಿತು. ಈ ಮಾರ್ಪಾಡಿನಿಂದಾಗಿ ಇವತ್ತು ಟರ್ಕಿಶ್ ಬರಹವನ್ನು ಓದುವ ಮತ್ತು ಬರೆಯುವ ಕೆಲಸ ಬಹಳಷ್ಟು ಸುಲಭವಾಗಿದೆ. ಆ ದೇಶದಲ್ಲಿ ಇದರಿಂದಾಗಿ ಓದು ಬರಹ ಬಲ್ಲವರ ಸಂಖ್ಯೆಯು ಬಹಳಷ್ಟು ಹೆಚ್ಚಾಗಿದೆ ಎಂದು ಹೇಳಲಾಗುತ್ತದೆ. ಯಾವುದೇ ಒಂದು ಸಮಾಜದಲ್ಲಿ ಮಾತಿಗಿರುವಷ್ಟು ಹತ್ತಿರದ ಸಂಬಂಧ ಬರಹಕ್ಕಿಲ್ಲ ಎಂಬುದು ಮೇಲಿನ ಪರಿಶೀಲನೆಯಿಂದ ಸ್ಪಷ್ಟವಾಗಿರಬಹುದು. ಬರಹವಿಲ್ಲದ ಎಂದರೆ ತಮ್ಮ ನುಡಿಯನ್ನು ಬರಹಕ್ಕಿಳಿಸದ ಸಾವಿರಾರು ಸಮಾಜಗಳಿವೆ. ಆದರೆ ನುಡಿ ಇಲ್ಲದ ಸಮಾಜ ಒಂದೂ ಇಲ್ಲ. ಹೀಗಿದ್ದರೂ ಒಂದು ಸಮಾಜದಲ್ಲಿ ಬಳಕೆಯಲ್ಲಿರುವ ನುಡಿಯ ಹಾಗೆ ಅದು ಬಳಸುವ ಬರಹವು ಆ ಸಮಾಜದ ಸಂಸ್ಕೃತಿಯನ್ನು ಹಿಂಪುಟಿಸುತ್ತದೆ ಎಂದು ಹೇಳಲು ಸಾಧ್ಯವಿದೆ. ಆ ನುಡಿಯದೇ ಆದ ಲಿಪಿಯೊಂದಿದ್ದರಂತೂ ಅದು ಇನ್ನಷ್ಟು ಸ್ಪಷ್ಟವಾಗಿ ಆ ಸಮಾಜದ ಸಂಸ್ಕೃತಿಯ ಅಂಗವಾಗುತ್ತದೆ. ತಮ್ಮದೇ ಆದ ಲಿಪಿ ಇಲ್ಲದವರು ತಾವು ಬಳಸುವ ಲಿಪಿಯಲ್ಲಿ ಕೆಲವು ವಿಶಿಷ್ಟವಾದ ಬದಲಾವಣೆಗಳನ್ನು ಮಾಡುವುದರ ಮೂಲಕ ಅದನ್ನು ತಮ್ಮದಾಗಿಸಿಕೊಳ್ಳಬಲ್ಲರು. ಉದಾಹರಣೆಗಾಗಿ ಇಂತಹ ಕೆಲವು ಮಾರ್ಪಾಡುಗಳು ನಡೆದಿರುವುದನ್ನು ನೇಪಾಳಿ, ಮರಾಠಿ, ಹಿಂದಿ, ಸಿಂಧಿ, ಸಂಸ್ಕೃತ ಮೊದಲಾದ ನುಡಿಗಳ ಬರಹಗಳಲ್ಲಿ ಬಳಕೆಯಾಗುವ ನಾಗರಿ ಲಿಪಿಯಲ್ಲಿ ಕಾಣಬಹುದು.